Say, just I would like to talk about Mr. Jagga. ಏ ಜಗ್ಗಪ್ಪ ನೀನು ಲಾಯರ್ ಅಲ್ಲ ಅಂತ ನಾನು ಹೇಳಿದ್ದೀನಿ. ಇವ ಏನು ಹೇಳಿದಾನ, ಚಾಲೆಂಜ್ ಮಾಡೋಣ, ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಫೇಕ್ ಅಂತ ಹೇಳಿ ಯಾರಾದರೂ ಪ್ರೂವ್ ಮಾಡಲಿ ಅಂತ ಹೇಳಿ. ನೀನು ಒರಿಜಿನಲ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ನೀನು ಸೋಷಿಯಲ್ ಮೀಡಿಯಾದಾಗ ಹಾಕು, ಬೇಕಾದ್ರೆ ನನ್ನ ಮಾರ್ಕ್ಸು ಹಾಕ್ತೇನೆ. ನನ್ನ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ನಾನು ಒರಿಜಿನಲ್ ಹಾಕ್ತೇನೆ. ನೀ ಚಾಲೆಂಜು ನಾಗರಾಜ್ ಕುಡುಪ್ಲಿ, ನನ್ನ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಒರಿಜಿನಲ್ಲ ನಾನು ಸೋಷಿಯಲ್ ಮೀಡಿಯಾದಾಗ ಬಿಡ್ತೇನೆ. ನಿನಗೆ ತಾಕತ್ತಿದ್ರೆ ಬಿಡು. ನನ್ನ ಸನದು ಲಾಯರ್ ಸನದನ್ನು ನಾನು ಸೋಷಿಯಲ್ ಮೀಡಿಯಾದಾಗ ಬಿಡ್ತೇನೆ. ನಿನಗೆ ತಾಕತ್ತಿದ್ರೆ ಬಿಡು. ನಿನಗೆ ವಕೀಲನೇ ಆಗಿದ್ರೆ ನೀನು ವೈಟ್ ಬ್ಯಾಂಡ್ ಕಟ್ಕೊಂಡು ಕೋರ್ಟ್ನೊಳಗೆ ಬಾ. ಬೇಡ, ವೈಟ್ ಬ್ಯಾಂಡ್ ಕಟ್ಕೊಂಡು ನೀನು ಲೈವ್ ಮಾಡು ನೋಡೋಣ. ಚಾಲೆಂಜ್ ಜಗದೀಶ, ಏನೋ ಒಂದು ಬಿಗ್ ಬಾಸ್ಗೆ ಹೋಗಿ ಏನು ಆ ಹೋಗಿ ತಿರುಪತಿಗೆ ಹೊರಟಿದ್ದೀವಿ, ಬರ್ತೀರಾ ಸರ್ ಗಣಾಸಿಂದಿಗೆ? ಏ ಗಣಾಸಿಂದಿಗೆ ಹೋಗ್ಬೇರಪ್ಪ, ದೇವ್ರು ಒಳ್ಳೇದು ಮಾಡಲಿ. ತಿರುಪತಿ ತಿಮ್ಮಪ್ಪ, ನಾನು ಇಲ್ಲಿಂದನೇ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತೀನಿ. ತಿರುಪತಿ ತಿಮ್ಮಪ್ಪ ಅಂದರೆ ದೊಡ್ಡವರು, ಅವರ ಒಂದು ಆಶೀರ್ವಾದ ನಮಗೂ ಇರಲಿ. ಅಲ್ಲಿಂದ ನೀವು ಪ್ರಸಾದ ತರ್ರಿ, ತೊಂದರೆ ನಾವು ತಿಂತೀವಿ. ಸೊ ಕಾರಣ ಈ ಜಗ್ಗು ದಾದ ಅಂತೀವಿ, ಯಾವ್ರ ದಾದನೇ ನಂಬಿಕೊಂಡು ಅವ್ನು ಜಗದೀಶಲ್ಲಿ ನೋಡಿರಲ್ಲ, ಲೆಗೂ ಬರ್ದು ತೋಯಪ್ಪ. ಅಲ್ಲೋ ಜಗದೀಶ, ಪ್ರೂವ್ ಮಾಡ್ರಿ, ಲಾಯರ್ ಅಲ್ಲ ಅಂತ ಪ್ರೂವ್ ಮಾಡ್ರಿ ಅಂತಿದ್ವಿ. ಲಾಯರ್ ಅಲ್ಲ ಅಂತ ನಾವು ಹೇಳ್ತೇವೆ. ನಿನ್ನ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಫೇಕ್ ಅದಾವು ಅಂತ ಹೇಳ್ತೇವೆ ಹೇಳ್ತೇವೆ. ಇಟ್ ಇಸ್ ಅನ್ ಅಲಿಗೇಷನ್. ಈಗ ನೀವು ಅಲ್ಲಪ್ಪ, ಈಗ ಭ್ರಷ್ಟ ಸರ್ಕಾರ ಅಂತ ಒಂದೊಂದು ಸರ್ಕಾರಕ್ಕೆ ವಿರೋಧ ಸರ್ಕಾರ ವಿರೋಧಿಗಳು ಹೇಳ್ತಾರೆ, ಇವರು ಭ್ರಷ್ಟ ಸರ್ಕಾರ, ಇವರು ಭ್ರಷ್ಟ ಮಂತ್ರಿ ಅಂತ ಹೇಳ್ತಾರೆ. ಆದರೆ ನೀವು ನಾವು ಭ್ರಷ್ಟರಲ್ಲ ಅಂತ ಪ್ರೂವ್ ಮಾಡಬೇಕು. ಅವರು ನೀನೇನು ಮಾಡ್ಬೇಕಪ್ಪ ಅಂದರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ನೀನು ಸೋಷಿಯಲ್ ಮೀಡಿಯಾದ ಬಿಡು. ಚಾಲೆಂಜ್ ನಾನೂ ಬಿಡ್ತೇನೆ. ಚಾಲೆಂಜ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ನೀ ಬಿಟ್ಟು, ನನಗೆ ಬಿಟ್ಟದ್ದು ಗೊತ್ತಾದ ಅರ್ಧ ಗಂಟೆದೊಳ ಸೋಷಿಯಲ್ ಮೀಡಿಯಾದಾಗ ನನ್ನ ಪಿ ಯು ಸಿ ಮಾರ್ಕ್ಸ್ ಕಾರ್ಡು, ನನ್ನ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ನಾ ಬಿಡ್ತೇನೆ. ಮೇಲೆ ನನ್ನ ಸನದನ್ನು ಕರ್ನಾಟಕ ಎನ್ರೋಲ್ಮೆಂಟ್ ಸರ್ಟಿಫಿಕೇಟನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರಿಸ್ತೀನಿ, ನನ್ನ ಲೈಸೆನ್ಸ್. ನಿನಗೆ ಸನದೆಲ್ಲಿದೆ ತೋರಿಸು. ಸನದು ಅಂದರೆ ದಿ ಸನದು, ನೀನು ಬಾಂಡ್ ಮೇಲೆ ಕೊಟ್ಟಿರ್ತಾರಲ್ಲ ಸರ್ಟಿಫೈಡ್ ಕಾಪಿಯನ್ನು, ಗೌರವಾನ್ವಿತ ನಮ್ಮ ಬಾರ್ ಕೌನ್ಸಿಲ್ನ ಕಮಿಟಿ ಇದೆಯಲ್ಲ ಅವ್ರು ಕೊಟ್ಟಿರ್ತಾರೆ. ಬಾರ್ ಕೌನ್ಸಿಲ್ಗೂ ಮಾತಾಡೋದೆ, ವಕೀಲರಿಗೂ ಮಾತಾಡೋದೆ, ಅಧ್ಯಕ್ಷರಿಗೂ ಮಾತಾಡೋದೆ. ಅವರಿಗೆ ನಿಮ್ಮ ಚಾಲೆಂಜ್ ಸ್ವೀಕರಿಸುವ ತಾಕತ್ತು ಇಲ್ಲ ಸರ್, ನಿಮ್ಮಿಂದ ಪ್ರಚಾರ ತಗೋತಾ ಇದ್ದಾರೆ ಸರ್. ಅವನು ಪ್ರಚಾರ ಪ್ರಿಯ ಹೋಗಿ ಅದು ಯಾವುದೋ ಒಂದು ಆಂಟಿ ಕೂಟ ಡ್ಯಾನ್ಸ್ ಮಾಡ್ಯಾನ, ಆಂಟಿ ಹಾಕಿ ಹಂಸ ಅಂದ್ರೆ ಆಂಟಿ. ಇವನು ಬುಡ್ಡ, ಇವನು ಜಗದೀಶ್ ಬುಡ್ಡ. ಇವನು ಇವನು ಗಲ್ ನೋಡ್ರಿ, ಗಲ್ಲ ಮಕ ಎಲ್ಲೋ, ತುಟಿ ಎಲ್ಲೋ, ಮೀಸಿಲ್ಲ, ಪಾಸಿಲ್ಲ. ಇವನು ಮಾತಾಡೋದು ಬರೇ ಸುಳ್ಳು, ಬರೇ ಸುಳ್ಳು ಮಾತಾಡ್ತಾನೆ. ನಾನು ಇಲ್ಲೇ ಇದೇ ಜಾಗದಾಗ ಕರ್ಕೊಂಬಂದು ಇವನು ಯಾರೋ ದೊಡ್ಡ ಮನುಷ್ಯ ಅಂತ ಕರ್ಕೊಂಡು ಹಾರ ಹಾಕಿ ಇವನಿಗೆ ಗಿಫ್ಟ್ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿಸಿ ನೀರು ಕುಡಿಸಿ ಕಳಿಸೀನಿ. ಇವನು ನನಗೆ ಹೆಂಗೆ ಬೇಕಂಗೆ ಮಾತಾಡ್ತಾನಪ್ಪ ಇವನು. ಅಬ್ಬಾಬಾಬಾ ಲೇ ಜಗದೀಶ, ಏ ನೀನು ಗುಂಡಾಗಿರಿ ಎಲ್ಲರ ಮಾಡಿದ್ದಿ ಕಣ್ಲ, ನನ್ನ ಮುಂದೆ ಗುಂಡಾಗಿರಿ ಮಾಡಕ್ಕೆ ಆಗಲ್ ಕಣ್ಲ ಜಗದೀಶ. ನೀನು ನನ್ನ ಮುಂದೆ ನೀನು ಗುಂಡಾಗಿರಿ ನಡೆಯೋದಲ್ಲ, ಯಾಕಂದ್ರೆ ವೈ ಆರ್ ಲಾ ಅಬೈಡಿಂಗ್ ಪರ್ಸನ್ಸ್, ವೈ ಆರ್ ರೆಸ್ಪೆಕ್ಟಿಂಗ್ ದಿ ಜುಡಿಷಿಯರಿ. ವಕೀಲರು ಮತ್ತು ಏನು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಮತ್ತು ಇದಕ್ಕೆ ಈ ನಮ್ಮ ಇದಕ್ಕೆ ಮರ್ಯಾದೆ ಕೊಡಕ್ಕಲಿ ಏನ ನ್ಯಾಯಾಂಗಕ್ಕೆ. ಅವತ್ತೇನಂದಿ ನಿನ್ನ ಮಗನ ಹೊಡೆದ ದಿವಸ, ಏಯ್ ಇವ್ರಿಗೆ ಜಸ್ಟಿಸ್ ಅವ್ರ ಹೆಸರು ಯಾಕೆ ತಗೊಂಡಪ್ಪ ನೀನು? ಜಸ್ಟಿಸ್ ಅವ್ರ ಏನು ಸಂಬಂಧ ನೀನು ಜಗಳ ಮಾಡಿಕೊಳ್ಳೋದಕ್ಕೂ ಅದಕ್ಕೂ? ಅಲ್ಲಿ ನ್ಯಾಯಮೂರ್ತಿಗಳಿಗೂ ಸಂಬಂಧ ಏನು? ನ್ಯಾಯಮೂರ್ತಿಗಳ ಹೆಸರು ಯಾಕೆ ತಗೊಂಡು ನೀನು? ನ್ಯಾಯಮೂರ್ತಿಗಳು ನೀವೇನು ಮಾಡ್ತಾ ಇದ್ರಿ ಹಂಗೆ ಹೆಂಗಂತ ಎಲ್ಲ ಏನು ಮಾಡಿದಲ್ಲ ನೀನು? ಆ ಅಲ್ಲಯ್ಯ, ಹೋಗಿ ಮಕ್ಕಳನ್ನೆಲ್ಲ ತಗೊಂಬಂದು ಕೂರ್ಟಿ ಬಂದು ಇನ್ವಾಲ್ವ್ ಮಾಡಲಿ ಜಗಳ ಮಾಡಿಸ್ತಿದ್ದಿ ಅಂದರೆ ಕಾನೂನು ಇತ್ತಲ್ಲ ನಿನ್ನ ಮೇಲೆ, ನಿನ್ನ ಕೈಯಲ್ಲಿ ನೀನು ಕೇಸ್ ಹಾಕ್ಬೋದಾಗಿತ್ತಲ್ಲ. ಎಫ್ ಐ ಆರ್ ಮಾಡಿಸ್ತಾನೆ, ಎಫ್ ಐ ಆರ್ ಮಾಡಿಸ್ತಾನೆ ಅಂತ 108 ಮಂದಿ ಕಡೆಗೆ ಹೇಳ್ತಿದ್ದಿ. ನೀನು ಯಾಕೆ ಎಫ್ ಐ ಆರ್, ನಿನ್ನ ಕೇಸ್ಗೆ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ನೀನು? ನಿನ್ನ ಕೇಸ್ಗೆ ಯಾಕಪ್ಪ ಎಫ್ ಐ ಆರ್ ಮಾಡಲಿಲ್ಲ ನೀನು? ಮಂದಿಗೆ ಮಾತೈತಿ ಎಫ್ ಐ ಆರ್ ಮಾಡಿಸ್ತೀನಿ, ಜಾರಕಿಹೊಳಿ ಒಳಗಾಗಿಸ್ತೀನಿ, ಜಾರಕಿಹೊಳಿ ಸೈನ್ ಮಾಡಿಸ್ತೀನಿ.
ಏನು ಬಂಬ್ ಮಾಡಿದೋ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಏನು ಬಂಬ್ ಮಾಡಿದ ನೀನು ಎಲ್ಲ ನಿನ್ಗೆ ಕಂಪ್ಲೇಂಟ್ ಎಫ್ಐಆರ್ ಅವ್ರಿಗೆ ಇದು ಮಾಡ್ತಾನೆ ಇವ್ರಿಗೆ ಇದು ಮಾಡ್ತಾನೆ ಅಂತ ಹೆದರಿಸ್ತೀಯಾ ನನಗೂ ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೆದರಿಸ್ತೀಯ ನೀನು ಎಫ್ಐಆರ್ ಮಾಡಿಸ್ತಾನೆ ಅಂತ ಹೆದರಿಸ್ತೀಯ ಲೇ ನಿನ್ನ ತಾಕತ್ತಿದ್ರೆ ಮಾಡಿ ನೋಡೋಣ ಬಂದು ಎದುರಿಸ್ತಾನ ದರ್ಶನ್ ದರ್ಶನ್ ಇವ್ರಿಗೆ ಇವ್ರಿಗೆ ಅಭಿಮಾನಿಗಳಿಗೆ ಹೆಂಗೆ ಬೇಕಂಗ ಬೈದಾಡ್ತೀನಿ ಆ ಎಲ್ಲರಿಗೂ ನಾವು ಹೊಗಳ್ತವಿ ದರ್ಶನ್ ಅವ್ರನ್ನೂ ಹೊಗಳ್ತವಿ ಇವ್ರನ್ನೂ ಹೊಗಳ್ತವಿ ಎಲ್ಲರನ್ನೂ ಹೊಗಳ್ತವ ನೀನು ಯಾವನು ನೀನೇನು ಕೇಳ್ತಿದ್ದಿ ಜೈ ಹಿಂದ್ ಜೈ ಕರ್ನಾಟಕ.